नमस्कार ಈ ವಿಡಿಯೋನಲ್ಲಿ ನಾನು ರೇಷಿಯೋ ಅನಾಲಿಸಿಸ್ ಚಾಪ್ಟರ್ ದು 4th ಅಂಡ್ 5th ಪ್ರಾಬ್ಲಮ್ ನ ಡಿಸ್ಕಸ್ ಮಾಡಬೇಕು ಅಂತ ಇದೀನಿ ಪ್ರಿವಿಯಸ್ಲಿ ಐ ಹ್ಯಾವ್ ಮೇಡ್ 2 ವಿಡಿಯೋಸ್ ಅದರಲ್ಲಿ ಫಸ್ಟ್ ಒನ್ ವಿ ಹ್ಯಾವ್ ಡಿಸ್ಕಸ್ಡ್ ಬೇಸಿಕ್ಸ್ ಆಫ್ ರೇಷಿಯೋ ಅನಾಲಿಸಿಸ್ ಅಂದರೆ ಫಾರ್ಮುಲೆ ಮತ್ತು ಕ್ಲಾಸಿಫಿಕೇಶನ್ ಆಫ್ ರೇಷಿಯೋಸ್ ಅಕೌಂಟಿಂಗ್ ರೇಷಿಯೋಸ್ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಸೆಕೆಂಡ್ ವಿಡಿಯೋನಲ್ಲಿ ಐ ಹ್ಯಾವ್ ಡಿಸ್ಕಸ್ಡ್ 3 ಪ್ರಾಬ್ಲಮ್ಸ್ ಆನ್ ರೇಷಿಯೋ ಅನಾಲಿಸಿಸ್ ಈಗ 4th ಅಂಡ್ 5th ಪ್ರಾಬ್ಲಮ್ನ ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಇದೀನಿ So let's start with the fourth problem. So ili calculate following ratios for 2019-20 anta helidare. Nalak ratios calculate ma aid ratios calculate madak helidare. Current ratio, liquidity ratio, debt equity ratio, proprietary ratio and working capital ratio. Working capital turnover ratio, sales kottidare and balance sheet kottidare. So let's start with the solution. Current ratio formula eno? Current assets divided by current liabilities. ಸೊ ಇದು ಆಲ್ರೆಡಿ ಫಾರ್ಮುಲಾಗಳನ್ನ ಡಿಸ್ಕಸ್ ಮಾಡಿರೋ ವೀಡಿಯೋಸಲ್ಲಿ ಯಾಕೆ ಹೇಗೆ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದಾಗ ಸ್ಟಾಕ್ ಡೆಟರ್ಸ್ ಆ್ಯಂಡ್ ಕ್ಯಾಶ್ ಆರ್ ಯುವರ್ ಕರೆಂಟ್ ಅಸೆಟ್ಸ್ ಇಲ್ಲಿ ಅಸೆಟ್ ಸೈಡಲ್ಲಿ ಚೆಕ್ ಮಾಡಿದ್ರೆ ಸೊ ಸ್ಟಾಕ್ ಪ್ಲಸ್ ಡೆಟರ್ಸ್ ಪ್ಲಸ್ ಕ್ಯಾಶ್ ಮಾಡಿದ್ರೆ ನಿಮಗೆ ಕರೆಂಟ್ ಅಸೆಟ್ ಸಿಗುತ್ತೆ ಕರೆಂಟ್ ಲಯಬಿಲಿಟೀಸಲ್ಲಿ ಬಿಲ್ಸ್ ಪೇಬಲ್ ಆ್ಯಂಡ್ ಕ್ರೆಡಿಟರ್ಸ್ ಇದೆರಡನ್ನ ನೀವು ತೊಗೊಳ್ತೀರಾ ಯಾಕಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಪೇಡ್ ಅಪ್ ಕ್ಯಾಪಿಟಲ್ ರಿಸರ್ವ್ಸ್ ಎಲ್ಲ ಶೇರ್ ಹೋಲ್ಡರ್ಸ್ ಫಂಡ್ಸಿಗೆ ಹೋಗುತ್ತೆ ಡಿಬೆಂಚರ್ಸ್ ಆರ್ ಯುವರ್ ಲಾಂಗ್ ಟರ್ಮ್ ಡೆಟ್ಸ್ ಸೊ ಹಾಗಾಗಿ ಅದು ಅಲ್ಲಿಗೆ ಹೋಗುತ್ತೆ ಕರೆಂಟ್ ಲಯಬಿಲಿಟೀಸ್ ಅಂದರೆ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಬರುತ್ತೆ ಸೊ 2019 ಇಯರ್ಗೆ ವಿ ಹ್ಯಾವ್ 56,160 11,260 ಆ್ಯಂಡ್ 15,380 ಇವನ್ನ ಆ್ಯಡ್ ಮಾಡ್ತೀವಿ ಡಿವೈಡೆಡ್ ಬೈ 12,750 ಪ್ಲಸ್ 20,000 ಸೊ ಇದನ್ನು ಮಾಡಿದ್ರೆ ನಮಗೆ 82,800 ಡಿವೈಡೆಡ್ ಬೈ 32,750 ಬರುತ್ತೆ ವಿಚ್ ವಿಲ್ ಬಿ 2.52 ಟೈಮ್ಸ್ ಅಂದರೆ ನಿಮ್ಮ ಕರೆಂಟ್ ಅಸೆಟ್ಸ್ ಆರ್ 2.52 ಟೈಮ್ಸ್ ಆಫ್ ಯುವರ್ ಕರೆಂಟ್ ಲಯಬಿಲಿಟೀಸ್ ಓಕೆ ಸೊ 2020 ಇಯರಲ್ಲಿ ಸೇಮ್ ವೇ ಅಮೌಂಟ್ಸ್ನ ಆ್ಯಡ್ ಮಾಡ್ತೀವಿ 49,460 ಪ್ಲಸ್ 11,710 ಪ್ಲಸ್ 2620 ಸೊ ಇದನ್ನು ಆ್ಯಡ್ ಮಾಡಿ ನಮಗೆ 87,190 ಬರುತ್ತೆ ಆಮೇಲೆ ಲಯಬಿಲಿಟೀಸ್ ಆ್ಯಡ್ ಮಾಡಿದಾಗ 16,000 ಪ್ಲಸ್ 6,500 ಇದನ್ನು ಆ್ಯಡ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 22,500 ಇದನ್ನು ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 3.875 ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು 82,800 ಇದ್ದಂತಹ ಕರೆಂಟ್ ಅಸೆಟ್ಸ್ 87,190 ಹೋಯಿತು ಸೊ ಕರೆಂಟ್ ಅಸೆಟ್ಸ್ ಜಾಸ್ತಿ ಆಯಿತು ಕರೆಂಟ್ ಲಯಬಿಲಿಟಿ ಕಮ್ಮಿ ಆಯಿತು 32,750 ಇದ್ದು 22,500 ಹೋಯಿತು ಹಾಗಾಗಿ ಅಸೆಟ್ ಜಾಸ್ತಿಯಾಗಿ ಲಯಬಿಲಿಟಿ ಕಮ್ಮಿ ಆದ್ದರಿಂದ ನಿಮ್ಮ ರೇಷಿಯೋ ಸಹ ಅಂದರೆ ಕರೆಂಟ್ ರೇಷಿಯೋ ಸಹ ಕಂಪೇರ್ ಟು ಪ್ರಿವಿಯಸ್ ಇಯರ್ ಜಾಸ್ತಿ ಆಗಿದೆ ಸೊ ಇಟ್ ಆಲ್ಸೋ ಶೋಸ್ ದ್ಯಾಟ್ ಕರೆಂಟ್ ಅಸೆಟ್ಸಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ವಿಚ್ ಇಸ್ ಲಿಕ್ವಿಡ್ ರೇಷಿಯೋ ಲಿಕ್ವಿಡ್ ರೇಷಿಯೋ ಅಂದರೆ ಲಿಕ್ವಿಡ್ ಅಸೆಟ್ಸ್ ಲಿಕ್ವಿಡ್ ಅಸೆಟ್ಸ್ ಅಂದರೆ ಯಾವುದೆಲ್ಲ ಬರುತ್ತೆ ಕರೆಂಟ್ ಅಸೆಟ್ಸ್ ಮೈನಸ್ ಇನ್ವೆಂಟ್ರಿ ಮೈನಸ್ ಪ್ರಿಪೇಡ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮೈನಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಸೊ ಇದು ಲಿಕ್ವಿಡ್ ಲಯಬಿಲಿಟೀಸ್ ಅಥವಾ ಕ್ವಿಕ್ ಲಯಬಿಲಿಟೀಸ್ ಅಂತ ಸೊ ಲಿಕ್ವಿಡ್ ರೇಷಿಯೋನಲ್ಲಿ ನಾವು ಕರೆಂಟ್ ಅಸೆಟ್ಸ್ ಮೈನಸ್ ಇನ್ವೆಂಟ್ರಿ ಮೈನಸ್ ಪ್ರಿಪೇಡ್ ಎಕ್ಸ್ಪೆನ್ಸಸ್ ಸೊ ಇಲ್ಲಿ ನೀವು ಬ್ಯಾಲೆನ್ಸ್ ಶೀಟಲ್ಲಿ ಅಬ್ಸರ್ವ್ ಮಾಡ್ಬೋದು ಕರೆಂಟ್ ಅಸೆಟ್ಸ್ ಅಂದರೆ ಸ್ಟಾಕ್ ಡೇಟರ್ಸ್ ಕ್ಯಾಶ್ ಆದರೆ ನಮಗೆ ಇನ್ವೆಂಟ್ರಿ ಮತ್ತು ಪ್ರಿಪೇಡ್ ಎಕ್ಸ್ಪೆನ್ಸಸ್ ಬೇಡ ಸೊ ಪ್ರಿಪೇಡ್ ಎಕ್ಸ್ಪೆನ್ಸಸ್ ಹೆಂಗಿದ್ರೂ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಬಟ್ ಸ್ಟಾಕ್ ಅಥವಾ ಇನ್ವೆಂಟ್ರಿನ ಕೊಟ್ಟಿದ್ದಾರೆ ಸೊ ಇನ್ವೆಂಟ್ರಿ ಬಿಟ್ಟು ಉಳಿದಿದ್ದು ಎರಡನ್ನ ತೊಗೊಂಡ್ರೆ ಆಯಿತು ಡೇಟರ್ಸ್ ಆ್ಯಂಡ್ ಕ್ಯಾಶ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ನ್ಯೂಮರೇಟ್ರಲ್ಲಿ ನಾನು ಡೇಟರ್ಸ್ ಆ್ಯಂಡ್ ಕ್ಯಾಶ್ನ ಆ್ಯಡ್ ಮಾಡ್ಕೋತೀನಿ ಡಿನೋಮಿನೇಟ್ರಲ್ಲಿ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿಲ್ಲದೆ ಇರೋದ್ರಿಂದ ಸೊ ನಾವು ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ನ ತೊಗೊಳ್ತೀವಿ ಕರೆಂಟ್ ಲಯಬಿಲಿಟೀಸಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿದ್ರೆ ಅದನ್ನು ಸಬ್ಟ್ರಾಕ್ಟ್ ಮಾಡ್ಕೋಬೇಕಿತ್ತು ಸೊ ಈಗ 2019 11,260 ಪ್ಲಸ್ 15,380 ಡೆಟರ್ಸ್ ಆ್ಯಂಡ್ ಕ್ಯಾಶ್ನ ಮಾತ್ರ ಆ್ಯಡ್ ಮಾಡ್ತೀವಿ ಸ್ಟಾಕ್ ತೊಗೊಳ್ಳಲ್ಲ ಬಿಕಾಸ್ ಸ್ಟಾಕ್ ಇಸ್ ನಾಟ್ ಎ ಕ್ವಿಕ್ ಅಸೆಟ್ ಕ್ವಿಕ್ ಅಸೆಟ್ ಅಂತ ಹೇಳಿದ್ರೇನು ದ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವೆರಿ ಈಸಿಲಿ ಸೊ ಸ್ಟಾಕ್ ಕೆನಾಟ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಈಸಿಲಿ ಬಿಕಾಸ್ ಅದು ಫಸ್ಟು ಡೆಟರ್ಸಾಗಿ ಕನ್ವರ್ಟ್ ಆಗುತ್ತೆ ಡೆಟರ್ಸಿಂದ ಕ್ಯಾಶಾಗಿ ಕನ್ವರ್ಟ್ ಆಗಬೇಕು ಬಿಕಾಸ್ ನೀವು ಸ್ಟಾಕ್ನ ಸೇಲ್ ಮಾಡಿ ಸೇಲ್ ಆದಮೇಲೆ ಇಟ್ ವಿಲ್ ಗೆಟ್ ಸೇಲ್ ಆದಮೇಲೆ ಡೆಟರ್ಸ್ ಆಗುತ್ತೆ ಡೆಟರ್ಸ್ ಆದಮೇಲೆ ಕ್ಯಾಶ್ ಆಗುತ್ತೆ ಸೊ ಇಟ್ ಇಸ್ ಅ ಲಾಂಗ್ ಪ್ರೊಸೆಸ್ ಸೊ ಹಾಗಾಗಿ ಸ್ಟಾಕ್ ಇನ್ ಪ್ರಿಪೇಡ್ ಎಕ್ಸ್ಪೆನ್ಸಸ್ನ ಕ್ಯಾಶಾಗಿ ಕನ್ವರ್ಟೇ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಕ್ವಿಕ್ ಅಸೆಟ್ಸಲ್ಲಿ ನಾವು ಡೆಟರ್ಸ್ ಆ್ಯಂಡ್ ಕ್ಯಾಶ್ನ ಮಾತ್ರ ತೊಗೊಳ್ತೀವಿ ಬ್ಯಾಂಕ್ ಓವರ್ ಡ್ರಾಫ್ಟ್ನ ನಾವು ಕ್ವಿಕ್ ಲಯಬಿಲಿಟಿಯಾಗಿ ಟ್ರೀಟ್ ಮಾಡಲ್ಲ ಸೊ ವಿ ಜಸ್ಟ್ ಟ್ರೀಟ್ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ಆಸ್ ಕ್ವಿಕ್ ಲಯಬಿಲಿಟೀಸ್ ಇದೆರಡನ್ನು ಆ್ಯಡ್ ಮಾಡ್ತೀವಿ ಸೊ ಆ್ಯಸ್ ಯು ಕ್ಯಾನ್ ಸಿ 11,260 ಪ್ಲಸ್ 15,380 ಡಿವೈಡೆಡ್ ಬೈ 20,000 ಪ್ಲಸ್ 12,750 ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 0.8134:1 ಅಂದರೆ ನಿಮಗೆ 1 ರುಪಿ ಸಾಲ ಇದ್ದರೆ 1 ರುಪಿ ಕರೆಂಟ್ ಲಯಬಿಲಿಟಿ ಇದ್ದರೆ ಬರೀ 81 ಪೈಸಾ ಮಾತ್ರ ಅಸೆಟ್ ಇರೋದು ಅಂದರೆ ಕ್ವಿಕ್ ಅಸೆಟ್ ಅಂತ ಹೇಳಿದ್ರೇನು ನಿಮ್ಮ
ಈಸಿಲಿ ಕನ್ವರ್ಟಬಲ್ ಟು ಕ್ಯಾಶ್. ಸೊ ಇದರಲ್ಲಿ ನಿಮ್ಗೆ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಸ್ಟಾಕಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ನಿಮಗೆ ಕರೆಂಟ್ ರೇಷ್ಯೋ ಜಾಸ್ತಿ ಬಂದ್ಬಿಡ್ತು. ಸೊ ಪ್ರೀವಿಯಸ್ಲಿ ನೀವು ನೋಡಬಹುದು ಕರೆಂಟ್ ರೇಷ್ಯೋ ಇಸ್ ಮೋರ್, ವೆರಸ್ ನಾವು ಬರೀ ಡೆಟರ್ಸ್ ಆ್ಯಂಡ್ ಕ್ಯಾಶ್ ಕ್ವಿಕ್ ಅಸೆಟ್ಸ್ನ ಕನ್ಸಿಡರ್ ಮಾಡಿದ್ರೆ ವಿ ಹ್ಯಾವ್ ಲೆಸರ್ ಸಾಲ್ವೆನ್ಸಿ. ಯಾಕೆ ಬರೀ 0.81 ಅಂದರೆ 100 ರೂಪಾಯಿ ನಿಮ್ಮ ಹತ್ರ ಸಾಲ ಇದ್ದರೆ ಬರೀ 81 ರೂಪಾಯಿಯಷ್ಟು ಅಸೆಟ್ ಇದೆ. ಸೊ ಹಾಗಾಗಿ ಇಟ್ಸ್ ನಾಟ್ ಅ ಗುಡ್ ಸೈನ್. ವೆರಸ್ 2020 ವಿ ಹ್ಯಾವ್ 11,710 ಪ್ಲಸ್ 2620 ಡಿವೈಡೆಡ್ ಬೈ 6,500 ಪ್ಲಸ್ 16,000 ಇದನ್ನು ಮಾಡಿದಾಗ ನಮಗೆ 1.6768. ಸೊ ವಿ ಆರ್ ಇನ್ ಅ ಬೆಟರ್ ಪೊಸಿಷನ್. 2019 ಕಂಪೇರ್ ಮಾಡಿದ್ರೆ 2020 ನಾವು ಬೆಟರ್ ಪೊಸಿಷನಲ್ಲಿದ್ದೀವಿ. ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ಸ್ ಕಮ್ಮಿ ಆಗಿದೆ, ಬಟ್ ಡೆಟರ್ಸ್ ಆ್ಯಂಡ್ ಕ್ಯಾಶ್ ವಿ ಹ್ಯಾವ್ ಸಫಿಷಿಯಂಟ್ ಕ್ಯಾಶ್. ಸೊ ಹಾಗಾಗಿ ನಮ್ಮ ಎಬಿಲಿಟಿ ಟು ಪೇ ದ ಕರೆಂಟ್ ಲಯಬಿಲಿಟೀಸ್ ಇಸ್ ಬೆಟರ್ ಇನ್ 2020. ನೆಕ್ಸ್ಟ್ ವಿ ಹ್ಯಾವ್ ದ ಥರ್ಡ್ ರೇಷ್ಯೋ ದಟ್ ವಿ ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್, ವಿಚ್ ಇಸ್ ಡೆಟ್ ಈಕ್ವಿಟಿ ರೇಷ್ಯೋ. ಡೆಟ್ ಈಕ್ವಿಟಿ ರೇಷ್ಯೋ ಅಂದರೆ ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಈಗ ಲಾಂಗ್ ಟರ್ಮ್ ಡೆಟ್ ಅಂತ ಹೇಳಿದ್ರೆ ಡಿಬೆಂಚರ್ಸ್ ಬರುತ್ತೆ. ಸೊ ಡಿಬೆಂಚರ್ಸ್ ಒಂದೇ ಲಾಂಗ್ ಟರ್ಮ್ ಡೆಟ್ ಇಲ್ಲಿರೋದು. ಇದೆಲ್ಲ ಕರೆಂಟ್ ಲಯಬಿಲಿಟೀಸ್ ಮೀನ್ಸ್ ಪೇಬಲ್ಸ್ ಆ್ಯಂಡ್ ಕ್ರೆಡಿಟರ್ಸ್. ಇದೆರಡು ಶೇರ್ ಹೋಲ್ಡರ್ಸ್ ಫಂಡ್ಸ್ಗೆ ಹೋಗುತ್ತೆ. ಸೊ ಲಾಂಗ್ ಟರ್ಮ್ ಡೆಟ್ ಇಸ್ ಓನ್ಲಿ ಡಿಬೆಂಚರ್ಸ್ ಹಿಯರ್. ಸೊ ನ್ಯೂಮರೇಟರಲ್ ಡಿಬೆಂಚರ್ಸ್ ಆ್ಯಂಡ್ ಈಕ್ವಿಟಿ ಅಂತ ಹೇಳಿದ್ರೆ ವಿ ವಿಲ್ ಟೇಕ್ ಪೇಡ್ ಅಪ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಫಿಕ್ಟೀಷಿಯಸ್ ಅಸೆಟ್ಸ್ ತೊಗೊಳೋದಿಲ್ಲ. ಸೊ ಫಿಕ್ಟೀಷಿಯಸ್ ಅಸೆಟ್ಸ್ ಅಟ್ರ್ಯಾಕ್ಟ್ ಮಾಡ್ಕೋಬೇಕು, ಬಟ್ ಈ ಪ್ರಾಬ್ಲಮಲ್ಲಿ ಫಿಕ್ಟೀಷಿಯಸ್ ಅಸೆಟ್ಸ್ ಇಲ್ಲ. ಸೊ ಹಾಗಾಗಿ ಅದನ್ನು ತೊಗೊಳ್ಳೋಲ್ಲ. ಸೊ ಪೇಡ್ ಅಪ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನೋಡಿದ್ರೆ ನೀವು 2019 ಡಿಬೆಂಚರ್ಸ್ ನೋಡಿ 1 lakh ಇದೆ. ಪೇಡ್ ಅಪ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇಸ್ 1 lakh ಪ್ಲಸ್ 67,250. ಇದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಸೊ 1 lakh ಡಿವೈಡ್ ಬೈ 1,67,250 0.5979. ಅಂದರೆ ನಮ್ಮ ಹತ್ರ 1 rupee ಅಷ್ಟು ಈಕ್ವಿಟಿ ಇದ್ದರೆ ವಿ ಹ್ಯಾವ್ 59 paisa ಅಷ್ಟು ಸಾಲ ಇದೆ. 1 rupee ಅಷ್ಟು ಓನ್ ಫಂಡ್ಸ್ ಇದ್ದರೆ 59 paisa ಅಷ್ಟು ಸಾಲ ಇದೆ ಅಂತ. ಸೊ ದಿಸ್ ಇಸ್ ಓಕೆ. ನೆಕ್ಸ್ಟ್ ವಿ ಹ್ಯಾವ್ 2020 1 lakh rupees ನಿಮ್ಮ ಡಿಬೆಂಚರ್ಸ್ ಇದೆ, ವೆರಸ್ 1,84,500 ಅಷ್ಟು ನಿಮ್ಮ ಈಕ್ವಿಟಿ ಇದೆ. 1 lakh ಪ್ಲಸ್ 84,500 ಈಕ್ವಿಟಿ ಇದೆ. ಸೊ ಡಿವೈಡ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 0.54. ಸೊ ಡೆಟ್ ಈಕ್ವಿಟಿ ರೇಷ್ಯೋ ಕಮ್ಮಿ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಇಯರ್ ಅಂತ ನೀವು ನೋಡಬಹುದು. ಅಂದರೆ ದ ಡೆಟ್ ಹ್ಯಾಸ್ ರಿಮೈನ್ ದ ಸೇಮ್, ಬಟ್ ನಿಮ್ಮ ಈಕ್ವಿಟಿನಲ್ಲಿ ಅಂದರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಜಾಸ್ತಿ ಆಗಿರೋದ್ರಿಂದ ಡೆಟ್ ಈಕ್ವಿಟಿ ರೇಷ್ಯೋ ಇಳಿದಿದೆ ಅಷ್ಟೇ. ಬಟ್ ಡೆಟ್ ನಿಮ್ಮ ಲಾಂಗ್ ಟರ್ಮ್ ಡೆಟ್ ಏನು ಕಮ್ಮಿ ಆಗಿಲ್ಲ, 1 lakh ಹಾಗೆ ಇದೆ. ನೆಕ್ಸ್ಟ್ ವಿ ಹ್ಯಾವ್ ದ ಫೋರ್ತ್ ರೇಷ್ಯೋ, ವಿಚ್ ಇಸ್ ಪ್ರೊಪ್ರೈಟ್ರಿ ರೇಷ್ಯೋ. ಪ್ರೊಪ್ರೈಟ್ರಿ ರೇಷ್ಯೋ ಅಂತ ಹೇಳಿದ್ರೆ ಟೋಟಲ್ ಅಸೆಟ್ಸಲ್ಲಿ ಎಷ್ಟು ನಮ್ಮ ಸ್ವಂತ ಫಂಡ್ಸ್ ಅಂತ. ಸೊ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಎಷ್ಟು ಅಂತ. ಸೊ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ನಿಮ್ಮ ಟೋಟಲ್ ಅಸೆಟ್ಸ್. ಸೊ ಇದರಲ್ಲಿ ಯಾವುದು ಫಿಕ್ಟೀಷಿಯಸ್ ಅಸೆಟ್ಸ್ ಇಲ್ಲದೆ ಇರೋದ್ರಿಂದ ನಿಮ್ಮ ಟೋಟಲ್ ಅಸೆಟ್ಸ್ ಏನಿದೆಯೋ ಅದೇ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್. ವೆರಸ್ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂದರೆ ನೀವು ಪೇಡ್ ಅಪ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ನಿಮಗೆ ಏನಾದರೂ ಫಿಕ್ಟೀಷಿಯಸ್ ಅಸೆಟ್ಸ್ ಇದ್ದರೆ ಸಪ್ರಾಕ್ಟ್ ಮಾಡಬೇಕಿತ್ತು, ಇಲ್ಲ ಆ ಥರದ್ದು ಏನೂ ಕೊಟ್ಟಿಲ್ಲ. ಫಿಕ್ಟೀಷಿಯಸ್ ಅಸೆಟ್ಸ್ ಅಂದರೆ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್, ಈ ಥರದ್ದು ಏನಾದರೂ ಕೊಟ್ಟಿದ್ದರೆ ಸಪ್ರಾಕ್ಟ್ ಮಾಡ್ಕೋಬೇಕಿತ್ತು. ಬಟ್ ವಿ ಡೋಂಟ್ ಹ್ಯಾವ್ ಸಚ್ ಥಿಂಗ್ಸ್ ಇನ್ ದ ಪ್ರಾಬ್ಲಮ್. ಸೊ ಹಾಗಾಗಿ ಪೇಡ್ ಅಪ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಮಾಡಿಕೊಂಡ್ರೆ ನಿಮಗೆ ಶೇರ್ ಹೋಲ್ಡರ್ಸ್ ಫಂಡ್ ಸಿಗುತ್ತೆ. 2019 ನೋಡಿದ್ರೆ ಪೇಡ್ ಅಪ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇಸ್ 1,67,250. ಸೊ 1 lakh ಪ್ಲಸ್ 67,250 ಆ್ಯಡ್ ಮಾಡಿಕೊಂಡ್ರೆ 1,67,250 ಆಗುತ್ತೆ. ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ನೋಡಿದ್ರೆ 3 lakhs ಇದೆ. ಸೊ ಇನ್ 2019, ಸೊ ಡಿವೈಡ್ ಬೈ 3 lakhs ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 0.5575 ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಅಸೆಟ್ಸ್ 1 rupee ಆಗಿದ್ದರೆ 55 paisa ಅಷ್ಟು ನೀವು ಓನ್ ಫಂಡ್ಸ್ ಇಟ್ಕೊಂಡಿದ್ದೀರಾ. ಔಟ್ ಆಫ್ 1 rupee 55 paisa ಯು ಹ್ಯಾವ್ ಓನ್ಲಿ ಇನ್ವೆಸ್ಟೆಡ್, ರಿಮೈನಿಂಗ್ 45 paisa ಯು ಹ್ಯಾವ್ ಟೇಕನ್ ಫ್ರಮ್ ಯು ಹ್ಯಾವ್ ಬೋರೋಡ್ ಫ್ರಮ್ ಔಟ್ಸೈಡ್. ಸೊ ಹಾಗೆ 2020 ಇಯರ್, ಸೊ ಹಿಯರ್ ಬೈ ಮಿಸ್ಟೇಕ್ ಐ ಹ್ಯಾವ್ ರಿಟನ್ 2019. ಎನಿವೇ ಇಟ್ ಇಸ್ 2020 1 lakh ಪ್ಲಸ್ 84,500 ಮಾಡಿದ್ರೆ ನಿಮಗೆ ಈಕ್ವಿಟಿ ಬರುತ್ತೆ, ಶೇರ್ ಹೋಲ್ಡರ್ಸ್ ಫಂಡ್ಸ್ ಬರುತ್ತೆ. ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಇಸ್ 3,07,000, ಯು ವಿಲ್ ಬಿ ಗೆಟಿಂಗ್ 0.6097. ಸೊ ಇಲ್ಲಿ ದ ಪೊಸಿಷನ್ ಹ್ಯಾಸ್ ಬೆಟರ್ಡ್. ಅಂದರೆ ನಿಮ್ಗೆ 1 rupee ಇದ್ದರೆ 60 paisa ಅಷ್ಟು ಯು ಹ್ಯಾವ್ ಓನ್ ಫಂಡ್ಸ್. ಅಂದರೆ ಅರ್ಥ ಏನು, 55 paisa ಅಷ್ಟು ನಿಮಗೆ 2019 ಇತ್ತು, ವೆರಸ್ 2020 ಯುವರ್ ಓನರ್ಶಿಪ್ ಹ್ಯಾಸ್ ಇನ್ಕ್ರೀಸ್ಡ್ ಬಿಕಾಸ್ ನಿಮ್ಮ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಓನರ್ಶಿಪ್ ಇನ್ಕ್ರೀಸ್ ಆಗಿದೆ. ದೋ ಅಸೆಟ್ಸ್ ಇನ್ಕ್ರೀಸ್ ಆಗಿದ್ರೂ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಓನ್ ಫಂಡ್ಸಿಂದನೇ ನೀವು ಅದನ್ನು ಜಾಸ್ತಿ ಅಕ್ವೈರ್ ಮಾಡಿದ್ದೀರಾ. ಸೊ ಇಟ್ ಇಸ್ ಔಟ್ ಆಫ್ ಓನ್ ಫಂಡ್ಸ್. ಸೊ 60% ಇಸ್ ಯುವರ್ ಓನ್ ಫಂಡ್ಸ್ ಪ್ರೊಪ್ರೈಟರಿ ರೇಷ್ಯೋ ಬರುತ್ತೆ.
Next, the final ratio that they have asked for this problem is working capital ratio. Working capital ratio on Theradra, net sales atwa cost of sales. Yadu nimge information available idiyo, adhan use maadabahudu. So, net sales or cost of sales divided by net working capital. So, firstly, ili nimge question nivu nodudra, nimge sales kottidara. They have not mentioned cost of sales. And the gross profit agli yadu mention maadila. So, question nodudra, nimge sales maatra kottidara. So, hagagi, sales kottirodrinda, you can use net sales only for the numerator. Net sales use maadabahudu. So, 1,80,000 and 1,95,000. For 2019 and 20 respectively. So net sales use maadthivi, cost of sales kottila. Akasmat problem alli net sales kottilde bari cost of sales kottidre, you can use cost of sales. Yava information available idiyo adanne use maadi. Whereas working capital ge naavu calculation maadkobeku. What do you mean by working capital? And this is the capital which is used for day-to-day operations. That is called working capital. And the current assets minus current liability is the formula. Iga current assets ene de, annala add maadkondu, minus current liability maadadre, nimge working capital sigutte. So, illi neevu nodabodu, stock, debtors and cash are your current assets, mooru add maadkondu, minus bills payable, minus creditors maadkondre, you will be getting working capital. So, 2019 ge working capital ishtu, you muru add maadi 56160 plus 11260 plus 15380 minus 12750 minus 20000 maadidre 50050 rupees sigutte. Hage 2020 ge nimma working capital eshtu 49460 plus 11710 plus 2620 minus 6500 minus 16,000. Ish maadidre 64690 sigutte. So working capital we have calculated, whereas ಇಲ್ಲಿ ನ್ಯೂಮರೇಟರ್ಗೆ ವಿ ಕ್ಯಾನ್ ಟೇಕ್ ಸೇಲ್ಸ್. ಸೇಲ್ಸ್ ನಿಮಗೆ ಕ್ವೆಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, 1,80,000 ಆ್ಯಂಡ್ 1,95,000 ಫಾರ್ 2019 ಆ್ಯಂಡ್ 20 ರೆಸ್ಪೆಕ್ಟಿವ್ಲಿ ಅಂತ. ಸೊ 2019ಗೆ 1,80,000 ತೊಗೊಳ್ತೀವಿ, ಡಿವೈಡೆಡ್ ಬೈ 50,500 ಎಲ್ಲಿಂದ ಬಂತು, ವರ್ಕಿಂಗ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಿದೀವಲ್ಲ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ, ಅಲ್ಲಿಂದ ತೊಗೊಳ್ತೀವಿ, ಡಿವೈಡ್ ಮಾಡ್ತೀವಿ. ಸೊ ವಿ ವಿಲ್ ಬಿ ಗೆಟಿಂಗ್ 3.5 ಟೈಮ್ಸ್. ವೆರಸ್ 2020ನಲ್ಲಿ 1,95,000 ಡಿವೈಡೆಡ್ ಬೈ 64,690 ಎಲ್ಲಿಂದ ಬಂತು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೀವಿ. 1,95,000 ಕ್ವೆಶನ್ ಅಲ್ಲೇ ಕೊಟ್ಟಿದ್ದಾರೆ, ಲುಕ್ ಅಟ್ ದ ಒರಿಜಿನಲ್ ಕ್ವೆಶನ್. ಸೊ 1,95,000 ಇದೆ. ಸೊ 3.0143 ಟೈಮ್ಸ್ ಬರುತ್ತೆ. ಸೊ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷ್ಯೋ ಅಂದರೆ ನೀವು ವರ್ಕಿಂಗ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋಂಥ ಹಣ ಎಷ್ಟು ಮಟ್ಟಿಗೆ ಸೇಲ್ಸ್ಗೆ ಕನ್ವರ್ಟ್ ಆಗ್ತಾ ಇದೆ ಅಂತ. ಅಂದರೆ ನೀವು 50,050 ರೂಪಾಯಿ ಹಾಕಿದ್ರೆ 180,000 ರೂಪಾಯಿಯಷ್ಟು ಸೇಲ್ಸ್ ಆಗ್ತದೆ. ಅದೇ 64,690 ರೂಪಾಯಿ ಇನ್ವೆಸ್ಟ್ ಮಾಡಿದಿರಾ, ಆದರೆ 1,95,000 ಸೇಲ್ಸ್ ಆಗ್ತದೆ. ಸೊ ಯುವರ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಯಾವ ರೀತಿ ಇಂಪ್ರೂವ್ ಆಗಿದೆ, ಸಿ ಇಲ್ಲಿ ನೀವು ನೋಡಬಹುದು. 1,95,000 ಸೇಲ್ಸ್ ಇದ್ರೂ ಯುವರ್ ರೇಷಿಯೋ ಹ್ಯಾಸ್ ಕಮ್ ಡೌನ್, ಯಾಕಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ. ಓಕೆ, ಸೊ ರೇಷಿಯೋ 3.5 ಇದ್ದಿದ್ದು 3.01 ಬಂದ್ಬಿಟ್ಟಿದೆ. ಸೊ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ನ ನೀವು ಇನ್ವೆಸ್ಟ್ ಮಾಡ್ತಾರೋದು ಜಾಸ್ತಿ ಈಲ್ಡ್ ಮಾಡ್ತಾ ಇಲ್ಲ, ಜಾಸ್ತಿ ಸೇಲ್ಸ್ಗೆ ಕನ್ವರ್ಟ್ ಆಗ್ತಾ ಇಲ್ಲ. ಸೊ ಇನ್ನೂ ಸ್ವಲ್ಪ ನೀವು ಎಚ್ಚೆತ್ಕೊಳ್ಬೇಕು, ಕಮ್ಮಿ ಆಗ್ತಾ ಇದೆ ಇದು ಅಂತ ಇಲ್ಲಿ ತೋರಿಸುತ್ತೆ. ಸೊ ಹಿಯರ್ ಎಂಡ್ಸ್ ಯುವರ್ ಪ್ರಾಬ್ಲಮ್ ನಂಬರ್ 4. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ಸೊ ಲೆಟ್ಸ್ ಮೂವ್ ಆನ್ ಟು ಪ್ರಾಬ್ಲಮ್ ನಂಬರ್ 5. ಸೊ ಫಿಫ್ತ್ ಪ್ರಾಬ್ಲಮಲ್ಲಿ ನಿಮಗೆ ಯು ಆರ್ ಆಸ್ಕ್ ಟು ಕ್ಯಾಲ್ಕುಲೇಟ್ ಆಲ್ ದೀಸ್ ರೇಷಿಯೋಸ್. ಸ್ವಲ್ಪ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೇಲ್ಸ್ ಇಸ್ 40 lakhs, ಟೋಟಲ್ ಸೇಲ್ಸ್ ಅಂದರೆ ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಎರಡೂ ಸೇರಿಸಿ 40 lakhs ಇದೆ, ಆಫ್ ವಿಚ್ 20% ಇಸ್ ಮೇಡ್ ಆನ್ ಕ್ರೆಡಿಟ್. ಸೊ ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ 40 lakhs, 20% 20% ಆಫ್ ಇಟ್. ಸೊ 10% ಇಸ್ 4 lakhs, 20% ಇಸ್ 8 lakhs. ಓಕೆ, ಸೊ 8 lakhs ಇಸ್ ಯುವರ್ ಕ್ರೆಡಿಟ್ ಸೇಲ್ಸ್, ವೆರಸ್ ಟೋಟಲ್ ಸೇಲ್ಸ್ ಇಸ್ 40 lakhs. ಫಾರ್ ದ ಇಯರ್ ಗ್ರಾಸ್ ಪ್ರಾಫಿಟ್ ಇಸ್ 8 lakhs ಆ್ಯಂಡ್ ನೆಟ್ ಪ್ರಾಫಿಟ್ ಇಸ್ 2 lakhs. ಸೊ ಗ್ರಾಸ್ ಪ್ರಾಫಿಟ್ ಎಷ್ಟು, ನೆಟ್ ಪ್ರಾಫಿಟ್ ಎಷ್ಟು ಅಂತಲೂ ಕೊಟ್ಟಿದ್ದಾರೆ. ಅದು ಎರಡು ಯಾವುದಕ್ಕೆ ಯೂಸ್ ಆಗುತ್ತೆ, ನೀವು ರೇಷಿಯೋಸ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ನೆಟ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡುವಾಗ ಯೂಸ್ ಆಗುತ್ತೆ. ಇದಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನಿಮಗೆ. ಸೊ ಲೆಟ್ಸ್ ಲುಕ್ ಇನ್ ಟು ದ ಸೊಲ್ಯೂಷನ್. ಫಸ್ಟ್ಲಿ ದೇ ಹ್ಯಾವ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಲೆಟ್ಸ್ ಲುಕ್ ಅಟ್ ದ ಕ್ವೆಶನ್, ಕರೆಂಟ್ ಅಸೆಟ್ಸ್ ಯಾವ್ಯಾವೆಲ್ಲ ಇದೆ ಅಂತ. ಬಿಲ್ಡಿಂಗ್ಸ್, ಮೆಷಿನರಿ, ಫರ್ನಿಚರ್, ಗುಡ್ವಿಲ್, ಇವೆಲ್ಲವೂ ಫಿಕ್ಸ್ಡ್ ಅಸೆಟ್ಸ್, ಇವೆಲ್ಲವೂ ಫಿಕ್ಸ್ಡ್ ಅಸೆಟ್ಸ್. ಸೊ ಸ್ಟಾಕ್, ಡೆಟರ್ಸ್ ಆ್ಯಂಡ್ ಬ್ಯಾಂಕ್, ಇವು ಮೂರು ಮಾತ್ರ ಕರೆಂಟ್ ಅಸೆಟ್ಸ್. ಸೊ ಹಾಗಾಗಿ ಸ್ಟಾಕ್, ಡೆಟರ್ಸ್, ಬ್ಯಾಂಕ್ನ ತೊಗೊಳ್ತೀವಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನೋದು ಇಟ್ ಈಸ್ ಎ ಫಿಕ್ಟೀಷಿಯಸ್ ಅಸೆಟ್. ಇದು ನಿಮ್ಮ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಥವಾ ಈಕ್ವಿಟಿ ಕ್ಯಾಲ್ಕುಲೇಟ್ ಮಾಡುವಾಗ ಯೂಸ್ ಆಗುತ್ತೆ.
ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಲ್ಲಿಗೆ ಹೋಗುತ್ತೆ. ಇಟ್ಸ್ ಅ ಫಿಕ್ಟೀಷಿಯಸ್ ಅಸೆಟ್, ವೆರ್ ಎಸ್ ಕರೆಂಟ್ ಅಸೆಟ್ಸ್ ಅಂದರೆ ಸ್ಟಾಕು, ಡೆಟರ್ಸು, ಬ್ಯಾಂಕ್, ಇವು ಮೂರು ಮಾತ್ರ ಬರುತ್ತೆ. ಕರೆಂಟ್ ಲಯಬಿಲಿಟೀಸ್ ಯಾವ್ಯಾವುದು, ವಿ ಹ್ಯಾವ್ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ಇದೆ, ಡಿಬೆಂಚರ್ಸ್ ಆರ್ ಲಾಂಗ್ ಟರ್ಮ್ ಲೋನ್ಸ್, ಪಿ ಎಂಡ್ ಎಲ್ ಅಕೌಂಟ್ ಜನರಲ್ ರಿಸರ್ವ್ ಅನ್ನೋದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿಗೆ ಹೋಗುತ್ತೆ, ಆ್ಯಂಡ್ ಈಕ್ವಿಟಿ ಆ್ಯಂಡ್ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಅನ್ನೋದು ಶೇರ್ ಕ್ಯಾಪಿಟಲ್ಗೆ ಹೋಗುತ್ತೆ. ಸೊ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮೈನಸ್ ಫಿಕ್ಟೀಷಿಯಸ್ ಅಸೆಟ್ಸ್ ಮಾಡಿದ್ರೆ ನಿಮಗೆ ಶೇರ್ ಹೋಲ್ಡರ್ಸ್ ಫಂಡ್ ಸಿಗುತ್ತೆ. ಬಟ್ ನೌ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಕರೆಂಟ್ ಲಯಬಿಲಿಟೀಸ್. ಇದೆರಡೇ ಕರೆಂಟ್ ಲಯಬಿಲಿಟಿ ಇರೋದು, ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್. ಸೊ ಇಟ್ ಇಸ್ ಸ್ಟಾಕ್, ಡೆಟರ್ಸ್ ಪ್ಲಸ್ ಬ್ಯಾಂಕ್ ಡಿವೈಡೆಡ್ ಬೈ ಕ್ರೆಡಿಟರ್ಸ್ ಪ್ಲಸ್ ಬಿಲ್ಸ್ ಪೇಬಲ್. ಸೊ ಆ ಅಮೌಂಟ್ಸನ್ನು ಬರ್ಕೊಂಡು 9 lakh ಪ್ಲಸ್ 2 lakh 10,000 ಪ್ಲಸ್ 50,000 ಡಿವೈಡೆಡ್ ಬೈ 2 lakh 80 ಪ್ಲಸ್ 1 lakh 20. ಸೊ ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 2.9:1. ಸೊ ಕರೆಂಟ್ ರೇಷಿಯೋ ಇಸ್ 2.9:1, ವೆರಸ್ ಕ್ವಿಕ್ ರೇಷಿಯೋನಲ್ಲಿ ನೀವೇನು ಮಾಡ್ತೀರಾ, ಕ್ವಿಕ್ ಅಸೆಟ್ಸ್ ಅಂದರೆ ಕ್ವಿಕ್ ರೇಷಿಯೋ ಇಸ್ ನಥಿಂಗ್ ಬಟ್ ಆಸೆಟ್ ಟೆಸ್ಟ್ ರೇಷಿಯೋ ಅಥವಾ ಲಿಕ್ವಿಡ್ ರೇಷಿಯೋ. ಸೊ ಇದರಲ್ಲಿ ಕ್ವಿಕ್ ಅಸೆಟ್ಸ್ ಅಂದರೆ ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟ್ರಿ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ತೆಗೆದುಬಿಡ್ತೀರ. ಇಲ್ಲಿ ನಮ್ಮ ಹತ್ರ ಕರೆಂಟ್ ಅಸೆಟ್ಸ್ ಯಾವ್ದಿದೆ, ಸ್ಟಾಕು, ಡೆಟರ್ಸು, ಬ್ಯಾಂಕು. ಸೊ ವಿ ಡೋಂಟ್ ಹ್ಯಾವ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇನ್ ದ ಕ್ವೆಶ್ಚನ್. ಸೊ ಸ್ಟಾಕ್ ಅಂದರೆ ಇನ್ವೆಂಟ್ರಿ. ಸೊ ಕರೆಂಟ್ ಅಸೆಟ್ಸ್, ಟೋಟಲ್ ಕರೆಂಟ್ ಅಸೆಟ್ಸಲ್ಲಿ ನಮಗೆ ಸ್ಟಾಕ್ ಬೇಡ, ಬರೀ ಡೆಟರ್ಸ್ ಆ್ಯಂಡ್ ಬ್ಯಾಂಕ್ ಇದ್ದರೆ ಸಾಕು. ಸೊ ಹಾಗಾಗಿ ಅದು ಕ್ವಿಕ್ ಅಸೆಟ್ ಆಗುತ್ತೆ. ಕ್ವಿಕ್ ಅಸೆಟ್ ಅಂದರೆ ಅಸೆಟ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ವೆರಿ ಈಸಿಲಿ. ಸೊ ದಟ್ ಈಸ್ ನಥಿಂಗ್ ಬಟ್ ಡೆಟರ್ಸ್ ಆ್ಯಂಡ್ ಬ್ಯಾಂಕ್. ಸ್ಟಾಕ್ ಕೆ ನಾಟ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ಈಸಿಲಿ. ಅದಕ್ಕೆ ನಾವು ಅದನ್ನ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋದು. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕ್ಯಾನ್ ನೆವರ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಸೊ ಹಾಗೆ ಡಿನಾಮಿನೇಟರ್ಲಿ ಕರೆಂಟ್ ಲಯಬಿಲಿಟೀಸ್ ಮೈನಸ್ ಬ್ಯಾಂಕ್ ಓವರ್ ಡ್ರಾಫ್ಟ್. ನಮ್ಮ ಹತ್ರ ಇರೋ ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿಲ್ಲ ಕ್ವೆಶ್ಚನಲ್ಲಿ. ಸೊ ಹಾಗಾಗಿ ಕರೆಂಟ್ ಲಯಬಿಲಿಟೀಸ್ನ ನಾವು ಆ್ಯಸ್ ಇಟ್ ಇಸ್ ತೊಗೊಳ್ಬಹುದು. ಬ್ಯಾಂಕ್ ಓವರ್ ಡ್ರಾಫ್ಟ್ನ ಸಬ್ಟ್ರಾಕ್ಟ್ ಮಾಡೋಷ್ಟೇನಿಲ್ಲ, ಬಿಕಾಸ್ ಇಟ್ಸ್ ನಾಟ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್. ಇಟ್ ಮೀನ್ಸ್ ವಿ ಡೋಂಟ್ ಹ್ಯಾವ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಡೆಟರ್ಸ್ ಆ್ಯಂಡ್ ಬ್ಯಾಂಕ್ನ ಆ್ಯಡ್ ಮಾಡ್ಕೋತೀವಿ, ಬಿಕಾಸ್ ಸ್ಟಾಕ್ ಇಸ್ ನಾಟ್ ಅ ಕ್ವಿಕ್ ಅಸೆಟ್ ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಲ್ಲಿರೋದ್ರಿಂದ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಆ್ಯಸ್ ಇಟ್ ಇಸ್ ಡಿನೋಮಿನೇಟರ್ ತೊಗೊಳ್ತೀವಿ. ಸೊ ಲೆಟ್ಸ್ ಲುಕ್ ಇನ್ ಟು ಇಟ್. ಡೆಟರ್ಸ್ ಆ್ಯಂಡ್ ಬ್ಯಾಂಕ್ ಕಮ್ಸ್ ಅಪ್ ಟು 2 lakh 10,000 ಪ್ಲಸ್ 50,000 ಆ್ಯಂಡ್ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ಕಮ್ಸ್ ಅಪ್ ಟು 2 lakh 80 ಪ್ಲಸ್ 1 lakh 20. ಅದನ್ನೇ ಆಲ್ಮೋಸ್ಟ್ ಬರ್ಕೊಂಡ್ರು ಸಾಕು. ಬಟ್ ಸ್ಟಾಕ್ ಒಂದು ತೆಗೆದಿದ್ದೀವಿ ಅಷ್ಟೇ ನ್ಯೂಮರೇಟರಲ್ಲಿ. ಸೊ ದಟ್ಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಬಿಕಾಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ ನಾಟ್ ಗಿವನ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಸ್ ನಾಟ್ ಗಿವನ್. ಓಕೆ, ಸೊ 2 lakh 10 ಪ್ಲಸ್ 50 ಇಸ್ 2 lakh 60, 2 lakh 80 ಪ್ಲಸ್ 1 lakh 20 ಇಸ್ 4 lakhs. ಸೊ 2 lakh 60 ಡಿವೈಡೆಡ್ ಬೈ 4 lakhs ಗಿವ್ಸ್ ಯು 0.65:1. ಅಂದರೆ ಏನರ್ಥ, 1 rupee ಕರೆಂಟ್ ಲಯಬಿಲಿಟಿ ಇದ್ದರೆ ಬರೀ 65 paisa ಅಷ್ಟು ಕ್ವಿಕ್ ಅಸೆಟ್ ಇದೆ. ಅಂದರೆ ಫಾಸ್ಟ್ಲಿ ಯಾವುದನ್ನು ನಾವು ಕ್ಯಾಶಿಗೆ ಕನ್ವರ್ಟ್ ಮಾಡ್ಬೋದು ಅಷ್ಟು. ಬಟ್ ಇಲ್ಲಿ ನಮ್ಮ ಹತ್ರ ಕರೆಂಟ್ ಅಸೆಟ್ಸು ಜಾಸ್ತಿ ಇತ್ತು. ಅಂದರೆ 1 rupee ಅಷ್ಟು ಸಾಲ ಇದ್ದರೆ 2.9 ಕರೆಂಟ್ ಅಸೆಟ್ ಇತ್ತು. ಯಾಕೆ, ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದಿದ್ದರಿಂದ ನಮಗೆ ಪಾಸಿಟಿವ್ ಅಂದರೆ ಹೈಯರ್ ಅಮೌಂಟ್ ಆಫ್ ಕರೆಂಟ್ ರೇಷಿಯೋ ಬಂತು, 2.9 times ಅಷ್ಟು ಬಂತು. 1 rupee ಸಾಲ ಇದ್ದರೆ 2.9 rupees ಕರೆಂಟ್ ಅಸೆಟ್ಸ್ ಇತ್ತು. ವೆರಸ್ ಇಲ್ಲಿ 1 rupeeದು ಸಾಲ ಇದ್ದರೆ ಬರೀ 65 paisa ಅಷ್ಟು ಕ್ವಿಕ್ ಅಸೆಟ್ ಇದೆ. ಕ್ವಿಕ್ ಅಸೆಟ್ ಅಂದರೆ ಅಸೆಟ್ ವಿಚ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್. ಸೊ ಹಾಗಾಗಿ ಇಟ್ ಮೀನ್ಸ್ ದ್ಯಾಟ್ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ನಮಗಿಲ್ಲಿ ಜಾಸ್ತಿ ಕರೆಂಟ್ ಅಸೆಟ್ಸ್ ತೋರಿಸ್ತಿತ್ತು ಅಂತ. ಸೊ ದಟ್ ಈಸ್ ಹೌ ಕ್ವಿಕ್ ರೇಷಿಯೋ ಇಸ್ ಯೂಸ್ಫುಲ್. ಇದಾದಮೇಲೆ ವಿ ಹ್ಯಾವ್ ಡೆಟ್ ಈಕ್ವಿಟಿ ರೇಷಿಯೋ. ಡೆಟ್ ಈಕ್ವಿಟಿ ರೇಷಿಯೋ ಅಂದರೆ ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಸೊ ಇಲ್ಲಿ ಕ್ವೆಶ್ಚನ್ ಚೆಕ್ ಮಾಡಿದ್ರೆ ವಿ ಹ್ಯಾವ್ ಲಾಂಗ್ ಟರ್ಮ್ ಡೆಟ್ಸ್ಗೆ 5% ಡಿಬೆಂಚರ್ಸ್ ಒಂದೇ ಇರೋದು, ಈಕ್ವಿಟಿಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ 6% ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಪ್ಲಸ್ ಜನರಲ್ ರಿಸರ್ವ್ ಪ್ಲಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೈನಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಯಾಕಂದರೆ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಮೈನಸ್ ಫಿಕ್ಟೀಷಿಯಸ್ ಅಸೆಟ್ಸ್ ಗಿವ್ಸ್ ಯು ಶೇರ್ ಹೋಲ್ಡರ್ಸ್ ಫಂಡ್ಸ್ ಆರ್ ಈಕ್ವಿಟಿ. ಸೊ ಹಾಗಾಗಿ 25 lakhs ಪ್ಲಸ್ 15 lakhs ಪ್ಲಸ್ 2 lakhs ಪ್ಲಸ್ 1 lakh 50,000 ಮೈನಸ್ 40,000 ಇಷ್ಟನ್ನು ಮಾಡಿದ್ರೆ ನಿಮಗೆ ಶೇರ್ ಹೋಲ್ಡರ್ಸ್ ಫಂಡ್ ಸಿಗುತ್ತೆ. ವೆರಸ್ ಡಿಬೆಂಚರ್ಸ್ಗೆ ನಾವು 10 lakhs ತೊಗೊಳ್ತೀವಿ. ಸೊ ವಿ ವಿಲ್ ಲುಕ್ ಇನ್ ಟು ದಿ ಸೊಲ್ಯೂಷನ್ ನಾವು. ನೋಡಿ, ಲಾಂಗ್ ಟರ್ಮ್ ಡೆಟ್ಗೆ ವಿ ಹ್ಯಾವ್ 5% ಡಿಬೆಂಚರ್ಸ್ 10 lakhs ತೊಗೊಂಡಿದ್ವಿ. ಈಕ್ವಿಟಿಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ಲಸ್ ಜನರಲ್ ರಿಸರ್ವ್ ಪ್ಲಸ್ ಪಿ ಎಂಡ್ ಎಲ್ ಅಕೌಂಟ್ ಮೈನಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 25 lakhs ಪ್ಲಸ್ 15 lakhs ಪ್ಲಸ್ 1 lakh 50,000 ಮೈನಸ್ 40,000. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ದ ಟ್ವಿಸ್ಟ್ ಇಸ್, ನಾವು ವಿ ಹ್ಯಾವ್ ನಾಟ್ ಟೇಕನ್ ಒನ್ ಅಮೌಂಟ್. ಇಲ್ಲಿ ನೀವು ನೋಡ್ಬೋದು ಜನರಲ್ ರಿಸರ್ವ್ ಆ್ಯಂಡ್ ಪಿ ಎಂಡ್ ಎಲ್ ಅಕೌಂಟ್ ಎರಡೂ ಇದೆ, ಆದರೆ ವಿ ಹ್ಯಾವ್ ಟೇಕನ್ ಓನ್ಲಿ 1 lakh 50,000 ಹಿಯರ್. ವೈ ಸೋ? ದ ರೀಸನ್ ಇಸ್, ನಾವು ಪ್ರಾಬ್ಲಮಲ್ಲಿ ಏನಾದರೂ ಗುಡ್ವಿಲ್ ಇದ್ದರೆ ವಾಟ್ ಶುಡ್ ವಿ ಅಸ್ಯೂಮ್? ಗುಡ್ವಿಲ್ ನೋಡಿ 2 lakhs ಇದೆ ಆ್ಯಂಡ್ ಜನರಲ್ ರಿಸರ್ವ್ ಎಷ್ಟಿದೆ? 2 lakhs ಇದೆ. ಸೊ ಇಟ್ ಮೀನ್ಸ್
ಈ ಗುಡ್ವಿಲ್ನ ನಾವು ರೈಟ್ ಆಫ್ ಮಾಡೋದಕ್ಕೆ ಈ ಜನರಲ್ ರಿಸರ್ವ್ನ ಬಳಸ್ತೀವಿ ಅಂತ ಅಂದರೆ ಇದು ಪರ್ಚೇಸ್ಡ್ ಗುಡ್ವಿಲ್ ಆಗಿರುತ್ತೆ ಸೊ ಗುಡ್ವಿಲ್ನ ನಾವಿಲ್ಲಿ ಕರೆಂಟ್ ಅಸೆಟ್ಸಲ್ಲೂ ತೊಗೊಳ್ಳೋದಿಲ್ಲ ಫಿಕ್ಸ್ಡ್ ಅಸೆಟ್ಸಲ್ಲೂ ತೊಗೊಳ್ಳಲ್ಲ ಇಟ್ಸ್ ಅ ಕೈಂಡ್ ಆಫ್ ಇಟ್ಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಸೆಟ್ ವಿಚ್ ವಿಲ್ ಬಿ ರಿಟರ್ನ್ ಆಫ್ ಒನ್ ಆರ್ ದ ಅದರ್ ಡೇ ಸೊ ಹಾಗಾಗಿ ಇದನ್ನು ರೈಟ್ ಆಫ್ ಮಾಡೋದಕ್ಕೆ ನಾವು ಏನನ್ನು ಬಳಸ್ತೀವಿ ಯಾವುದಾದ್ರೂ ಒಂದು ರಿಸರ್ವ್ನ ಬಳಸಬೇಕು ಸೊ ವಿ ಕ್ಯಾನ್ ಯೂಸ್ ಜನರಲ್ ರಿಸರ್ವ್ ಆ್ಯಂಡ್ ರೈಟ್ ಆಫ್ ಗುಡ್ ವಿಲ್ ಸೊ ಇದು 2 lakhs and 2 lakhs ಈಕ್ವಲ್ ಇರೋದ್ರಿಂದ ನಾವೇನು ಮಾಡ್ತಿದ್ದೀವಿ ಜನರಲ್ ರಿಸರ್ವ್ ಅಮೌಂಟನ್ನು ತಗೋತಾ ಇಲ್ಲ ಈ ಪ್ರಾಬ್ಲಮಲ್ಲಿ ಮಾತ್ರ ನಾವು ಜನರಲ್ ರಿಸರ್ವ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಥವಾ ಈಕ್ವಿಟಿ ಕ್ಯಾಲ್ಕುಲೇಷನ್ ಮಾಡುವಾಗ ಯೂಸ್ ಮಾಡೋದಿಲ್ಲ ಯಾಕೆ ವಿ ಹ್ಯಾವ್ ಗುಡ್ ವಿಲ್ ದ್ಯಾಟ್ಸ್ ದ ರೀಸನ್ ಸೊ ಯು ಕ್ಯಾನ್ ಹ್ಯಾವ್ ಅ ಲುಕ್ ಇಲ್ಲಿ ನೀವು ನೋಡ್ಬೋದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ಲಸ್ ಜನರಲ್ ರಿಸರ್ವ್ ಅಂತ ಏನೋ ತೊಗೊಂಡಿದ್ದೀನಿ ಇಲ್ಲಿ ತೋರಿಸ್ತಾ ಬಿಕಾಸ್ ಜನರಲಿ ಈಕ್ವಿಟಿ ಅಂತ ಹೇಳಿದ್ರೆ ಜನರಲ್ ರಿಸರ್ವ್ ತೊಗೊಳ್ಬೇಕು ಬಟ್ ಈ ಪ್ರಾಬ್ಲಮಲ್ಲಿ ಗುಡ್ ವಿಲ್ ಇರೋದ್ರಿಂದ ವಿ ಹ್ಯಾವ್ ನಾಟ್ ಟೇಕನ್ ಜನರಲ್ ರಿಸರ್ವ್ ಇನ್ ಕ್ಯಾಲ್ಕುಲೇಷನ್ ಪ್ಲೀಸ್ ಕೀಪ್ ದಟ್ ಇನ್ ಮೈಂಡ್ ಸೊ ಜನರಲ್ ರಿಸರ್ವ್ ಇಸ್ ಯೂಸ್ ಟು ರೈಟ್ ಆಫ್ ಗುಡ್ ವಿಲ್ ಸೊ ಈಗ ನಾವು ಇದಿಷ್ಟನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 10 lakhs ಡಿವೈಡೆಡ್ ಬೈ 41 lakh 10,000 ವಿಚ್ ಇಸ್ 0.2430:1 ಅಂದರೆ ನಿಮ್ಮ ಹತ್ರ 1 rupee ಓನ್ ಫಂಡ್ಸ್ ಇದ್ದರೆ 24 paisa ಅಷ್ಟು ನೀವು ಬೋರೋಡ್ ಫಂಡ್ಸ್ ಇದೆ ಅಂತ ಓಕೆ ಸೊ ನಾನು ನಿಮ್ಗೆ ಆಲ್ರೆಡಿ ಕೊಟ್ಟ ಎಕ್ಸಾಂಪಲಲ್ಲಿ ಇಫ್ ಯು ಟೇಕ್ ಅ ಹೌಸ್ ಇಫ್ ಯು ಪರ್ಚೇಸ್ ಅ ಫ್ಲ್ಯಾಟ್ ಆಫ್ 40 lakhs ಔಟ್ ಆಫ್ 40 lakhs 10 lakhs ಅಷ್ಟು ನೀವು ಸಾಲ ಮಾಡಿ 30 lakhsು ನೀವು ಓನ್ ಫಂಡ್ಸ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಸೊ 1:3 ಬರುತ್ತೆ ಸೊ ದಟ್ಸ್ ಕಾಲ್ಡ್ ಡೆಟ್ ಈಕ್ವಿಟಿ ರೇಷಿಯೋ ಸೊ ನಿಮ್ಮ ಓನ್ ಫಂಡ್ಸ್ ಎಷ್ಟಿದೆ ನಿಮ್ಮ ಬೋರೋಡ್ ಫಂಡ್ಸ್ ಎಷ್ಟಿದೆ ಅಂತ ಸೊ ನೀವು 1 rupee ನಿಮ್ಮ ಓನ್ ಫಂಡ್ಸ್ ಇದ್ದರೆ 24 paisa ಅಷ್ಟು ನಿಮ್ಮ ಬೋರೋಡ್ ಫಂಡ್ಸ್ ಇದೆ ಅಂತ ದಟ್ಸ್ ವಾಟ್ ಇಸ್ ಕಾಲ್ಡ್ ಡೆಟ್ ಈಕ್ವಿಟಿ ರೇಷಿಯೋ ಇಟ್ ಮೀನ್ಸ್ ಯು ಆರ್ ಇನ್ ಅ ಬೆಟರ್ ಪೊಸಿಷನ್ ನಿಮ್ಮ ಡೆಟ್ ತುಂಬ ಕಮ್ಮಿ ಇದೆ ಸೊ ಯು ಕ್ಯಾನ್ ರೇಸ್ ಫರ್ದರ್ ಲೋನ್ಸ್ ಅಂತ ಇದು ತೋರಿಸಿಕೊಡುತ್ತೆ ನೆಕ್ಸ್ಟ್ ವಿ ಹ್ಯಾವ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕ್ವೆಶನಲ್ಲಿ ಗ್ರಾಸ್ ಪ್ರಾಫಿಟ್ಟು ನೆಟ್ ಪ್ರಾಫಿಟ್ ಎಷ್ಟು ಅಂತ ಕೊಟ್ಬಿಟ್ಟಿದ್ದಾರೆ ಸೊ ದೇರ್ ಇಸ್ ನಥಿಂಗ್ ಟು ವರಿ ಅಬೌಟ್ ಇಟ್ ಸೊ ಗ್ರಾಸ್ ಪ್ರಾಫಿಟ್ನ ಡೈರೆಕ್ಟಾಗಿ 8 lakhs ತೊಗೊಳ್ಳಿ ಕ್ವೆಶನಲ್ಲೇ ಮೆನ್ಷನ್ ಆಗಿದೆ ಆ್ಯಂಡ್ ಸೇಲ್ಸು ಡೈರೆಕ್ಟಾಗಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ 40 lakhs ಅಂತ ಸೊ ನಿಮ್ಮ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಇದ್ರದ್ದು ಮೆನ್ಷನ್ ಇದೆ ಗ್ರಾಸ್ ಪ್ರಾಫಿಟ್ ಎಷ್ಟು ಸೇಲ್ಸ್ ಎಷ್ಟು ಅಂತ ಸೊ ಆ್ಯಸ್ ಇಟ್ ಇಸ್ ಅದನ್ನು ನಾವು ಬರ್ಕೊಳ್ತೀವಿ 8 lakhs ಡಿವೈಡೆಡ್ ಬೈ 40 lakhs ಗಿವ್ಸ್ ಯು 0.2 ಅಂದರೆ ಇಂಟು 100 ಮಾಡಿದ್ರೆ 20% ಬರುತ್ತೆ ಏನು 20% ಅಂದರೆ 100 rupees ಅಷ್ಟು ಸೇಲ್ಸ್ ಇದ್ದರೆ 20 rupees ಗ್ರಾಸ್ ಪ್ರಾಫಿಟ್ ಇದೆ ಅಂತ ಅರ್ಥ ಹಾಗೆ ನೆಟ್ ಪ್ರಾಫಿಟ್ ರೇಷಿಯೋ ಅಂತ ಹೇಳಿದ್ರೆ ನೀವು ಇದೂ ಅಷ್ಟೇ ನೆಟ್ ಪ್ರಾಫಿಟ್ ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ ವಿಚ್ ಇಸ್ 2 lakh rupees ಡಿವೈಡೆಡ್ ಬೈ 40 lakhs ನೆಟ್ ಸೇಲ್ಸ್ ಇದೆ ಈಗ ನೆಟ್ ಸೇಲ್ಸ್ ಅಂತ ಹೇಳಿದ್ರೆ ಅದನ್ನು ಡೈರೆಕ್ಟಾಗಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ ಸೊ ಔಟ್ ಆಫ್ 40 lakhs 2 lakhs ಇಸ್ ಯುವರ್ ನೆಟ್ ಪ್ರಾಫಿಟ್ ಅಂದರೆ 8 lakhs ಗ್ರಾಸ್ ಪ್ರಾಫಿಟ್ ಇತ್ತು 2 lakhs ನೆಟ್ ಪ್ರಾಫಿಟ್ ಏನು ಡಿಫ್ರೆನ್ಸು 6 lakh rupees ಡಿಫ್ರೆನ್ಸ್ ಇದೆ 8 lakhs ಮೈನಸ್ 2 lakhs ಇಸ್ 6 lakhs ಅಂದರೆ 6 lakh rupees ನಿಮ್ಮ ಆಫೀಸ್ ಎಕ್ಸ್ಪೆನ್ಸಸ್ಸು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸು ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂಥದ್ರಲ್ಲೆಲ್ಲ ಖರ್ಚಾಗಿರುತ್ತೆ ಗ್ರಾಸ್ ಪ್ರಾಫಿಟಲ್ಲಿ ಅದನ್ನು ನೀವು ಸಬ್ಟ್ರಾಕ್ಟ್ ಮಾಡಿರೋಲ್ಲ ಅದನ್ನೆಲ್ಲ ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ನಿಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ ಅಷ್ಟೇ ಡಿಫ್ರೆನ್ಸ್ ಗ್ರಾಸ್ ಪ್ರಾಫಿಟ್ಗೂ ನೆಟ್ ಪ್ರಾಫಿಟ್ಗೂ ಸೊ ಯು ಗೆಟ್ 2 lakhs ಡಿವೈಡೆಡ್ ಬೈ 40 lakhs ಮಾಡಿದ್ರೆ ಯುಲ್ ಗೆಟ್ 0.05 ವಿಚ್ ಇಸ್ 5% ಸೊ ನಿಮ್ಮ 20% ಅಷ್ಟು ಗ್ರಾಸ್ ಪ್ರಾಫಿಟ್ ಆದರೆ 5% ಅಷ್ಟು ನೆಟ್ ಪ್ರಾಫಿಟ್ ಏನು ಹಾಗಂದರೆ 100 rupees ಸೇಲ್ಸ್ ಇದ್ದರೆ 20 rupees ಅಷ್ಟು ಗ್ರಾಸ್ ಪ್ರಾಫಿಟ್ ಇರುತ್ತೆ ಆದರೆ ಬಂದಿರೋ ಗ್ರಾಸ್ ಪ್ರಾಫಿಟಲ್ಲಿ ನಿಮಗೆ ಆಫೀಸ್ ಎಕ್ಸ್ಪೆನ್ಸಸ್ಸು ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸು ಆಮೇಲೆ ನೀವು ತೊಗೊಂಡಿರೋಂಥ ಸಾಲಕ್ಕೆ ಕಟ್ಟುವಂತಹ ಬಡ್ಡಿಗಳು ಅಂದರೆ ಫೈನಾನ್ಷಿಯಲ್ ಕಾಸ್ಟ್ಸ್ ಸೊ ಇಂಥದ್ರಲ್ಲೆಲ್ಲ ನಿಮಗೆ 15% ಅಷ್ಟು ಖರ್ಚಾಗ್ತಾ ಇದೆ ಅಂತ ಅರ್ಥ ಆಮೇಲೆ 5% ಮಾತ್ರ ನೆಟ್ ಪ್ರಾಫಿಟ್ ಮಿಗ್ತಾ ಇದೆ ಅಂತ ಅರ್ಥ ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಗ್ರಾಸ್ ಪ್ರಾಫಿಟ್ ಆ್ಯಂಡ್ ನೆಟ್ ಪ್ರಾಫಿಟ್ ರೇಷಿಯೋ ದೆನ್ ವಿ ಹ್ಯಾವ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದ್ರೆ ನಿಮ್ಮ ಸ್ಟಾಕ್ ಎಷ್ಟು ಫಾಸ್ಟಾಗಿ ಸೇಲ್ ಆಗುತ್ತೆ ಅಂತ ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ನೀವು ಮಾಡುವಾಗ ನೀವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ತೊಗೊಳ್ತೀರಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆ್ಯಾವ್ರೇಜ್ ಸ್ಟಾಕ್ ನಿಮಗೆ ಪ್ರಾಬ್ಲಮಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ ಸೇಲ್ಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇಟ್ ಇಸ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಕಾಸ್ಟ್ ಅಂತ ಹೇಳಿದ್ರೇನು ಸೇಲ್ಸ್ ಮೈನಸ್ ಪ್ರಾಫಿಟ್ ಗಿವ್ಸ್ ಯು ಕಾಸ್ಟ್ ಸೊ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಗಿವ್ಸ್ ಯು ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಡಿವೈಡೆಡ್ ಬೈ ಆವ್ರೇಜ್ ಸ್ಟಾಕ್ ಆವ್ರೇಜ್ ಸ್ಟಾಕ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಆದರೆ ನಿಮಗೆ ಎಂಟೈರ್ ಪ್ರಾಬ್ಲಮ್ ನೀವು ಚೆಕ್ ಮಾಡಿದ್ರೆ ನಿಮಗೆಲ್ಲೂ ಓಪನಿಂಗ್ ಸ್ಟಾಕ್ ಮೆನ್ಷನ್ ಆಗಿಲ್ಲ ಯು ಆರ್ ಗಿವನ್ ಓನ್ಲಿ ಕ್ಲೋಸಿಂಗ್ ಸ್ಟಾಕ್ ಇನ್ ದ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟಲ್ಲಿ ನಿಮ್ಗೇನು ಸ್ಟಾಕ್ ಕೊಟ್ಟಿರ್ತಾರೆ ದಟ್ ಇಸ್ ಓನ್ಲಿ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಎಲ್ಲೂ ಪ್ರಾಬ್ಲಮಲ್ಲಿ ಮೆನ್ಷನ್ ಆಗದೆ ಇರೋದ್ರಿಂದ ನೀವು ಇಲ್ಲಿ ಆವ್ರೇಜ್ ಸ್ಟಾಕ್ ಕ್ಯಾಲ್ಕುಲೇಷನ್ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ ಬಿಕಾಸ್
you don't have opening stock in the problem. So adra badlige you will directly take closing stock. So cost of goods sold hey calculate martira sales minus gross profit, whereas average stock calculate madakke opening stock kottilla. So we consider only closing stock in the denominator. ಈಗ ಸೇಲ್ಸ್ ಇಸ್ 40 lakhs, ವಿಚ್ ಕ್ಯಾನ್ ಬಿ ಸೀನ್ ಇವನ್ ಹಿಯರ್. ನಿಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ. ಗ್ರಾಸ್ ಪ್ರಾಫಿಟ್ ಇಸ್ 8 lakhs, ದಿಸ್ ಇಸ್ ಅಗೇನ್ ಸೀನ್ ಹಿಯರ್. ಗ್ರಾಸ್ ಪ್ರಾಫಿಟ್ ಇಸ್ 8 lakhs. ಸೊ 40 lakhs ಮೈನಸ್ 8 lakhs ಮಾಡಿದ್ರೆ ನಿಮಗೆ ಯು ವಿಲ್ ಬಿ ಗೆಟಿಂಗ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ವಿಚ್ ಇಸ್ 32 lakhs ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್. ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಬಹುದು, ಸ್ಟಾಕ್ ಇಸ್ ಕ್ಲೋಸಿಂಗ್ ಸ್ಟಾಕ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಇಸ್ 9 lakh rupees. ಸೊ ಇಲ್ಲಿ ನಾನು ಡಿನಾಮಿನೇಟ್ರಲ್ಲಿ 9 lakhs ತೊಗೊಳ್ತಾ ಇದ್ದೀನಿ. ಸೊ 40 lakhs ಮೈನಸ್ 8 lakhs ಗಿವ್ಸ್ ಯು 32 lakhs, ಡಿವೈಡೆಡ್ ಬೈ 9 lakhs ಗಿವ್ಸ್ ಯು 3.55 times. ಏನು ಹಾಗಂದರೆ ನೀವು ಸ್ಟಾಕು ಎಷ್ಟು ಸರ್ತಿ ಸೇಲ್ಸಿಗಾಗಿ ಕನ್ವರ್ಟ್ ಆಗುತ್ತೆ, 3.55 times ಇನ್ ಎನ್ ಇಯರ್. ಅಂದರೆ ನೀವು 3 ಸರ್ತಿ ನೀವು ಸ್ಟಾಕ್ ಹಾಕ್ಸಿ 3.55 times ನೀವು ಸ್ಟಾಕ್ ಹಾಕ್ಸಿ ಅದು ಮಾರಾಟ ಮಾಡ್ತೀರಾ ಅಂತ ಅರ್ಥ. ದಟ್ಸ್ ಕಾಲ್ಡ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ನೆಕ್ಸ್ಟ್ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ. ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋನಿಗೆ ನಿಮಗೆ ಏನು ಬೇಕು, ನೆಟ್ ಕ್ರೆಡಿಟ್ ಪರ್ಚೇಸಸ್ ಬೇಕು, ಪರ್ಚೇಸಸ್ ಇನ್ಫಾರ್ಮೇಷನ್ ಬೇಕು, ಡಿವೈಡೆಡ್ ಬೈ ಆವ್ರೇಜ್ ಕ್ರೆಡಿಟರ್ಸ್. ಸೊ ದ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್. ಆವ್ರೇಜ್ ಕ್ರೆಡಿಟರ್ಸ್ ಅಂದರೆ ಓಪನಿಂಗ್ ಕ್ರೆಡಿಟರ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ ಡಿವೈಡೆಡ್ ಬೈ 2. ಓಪನಿಂಗ್ ಡೇಟ್ ಆಫ್ ದ ಇಯರಲ್ಲಿ ಎಷ್ಟು ಕ್ರೆಡಿಟರ್ಸ್ ಇತ್ತು ಪ್ಲಸ್ ಕ್ಲೋಸಿಂಗ್ ಡೇಟ್ ಆಫ್ ದ ಇಯರ್. ಅಂದರೆ ನಿಮಗೆ ಹಿಂದಿನ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಕ್ರೆಡಿಟರ್ಸ್ ಇತ್ತು, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಕ್ರೆಡಿಟರ್ಸ್ ಇದೆ, ಅದೆರಡನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ಯು ವಿಲ್ ಗೆಟ್ ಆವ್ರೇಜ್ ಕ್ರೆಡಿಟರ್ಸ್. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ ಬರೀ ಒಂದೇ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದು ಆ್ಯಂಡ್ ಕ್ರೆಡಿಟರ್ಸ್ ಒಂದೇ ಇನ್ಫಾರ್ಮೇಷನ್ ಇರೋದು, ಓನ್ಲಿ ಒನ್ ಕ್ರೆಡಿಟರ್ಸ್ ವಿ ಹ್ಯಾವ್. ಸೊ ಹಾಗಾಗಿ ನಾವು ಕ್ರೆಡಿಟರ್ಸನ್ನ ನಾವು ಕ್ಲೋಸಿಂಗ್ ಕ್ರೆಡಿಟರ್ಸೇ ತೊಗೊಳ್ತೀವಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ರೆಡಿಟರ್ಸ್ ಅಂತ ಇಲ್ಲಿ ಹೇಳಿದಾಗ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ಬೋತ್ ಆರ್ ಕ್ರೆಡಿಟರ್ಸ್. ಅಂದರೆ ಅರ್ಥ ಏನು, ಇಲ್ಲಿ ನಾವು ಆವ್ರೇಜ್ ಕ್ರೆಡಿಟರ್ಸ್ ಅಂತ ಹೇಳೋ ಬದಲು ವಿ ಕ್ಯಾನ್ ಯೂಸ್ ದ ಟರ್ಮ್ ಟ್ರೇಡ್ ಪೇಯೇಬಲ್ಸ್ ಅಂತ. ಟ್ರೇಡ್ ಪೇಯೇಬಲ್ಸ್ ಅಂದರೆ ನಿಮ್ಮ ಟ್ರೇಡ್, ಅಂದರೆ ನೀವು ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀರಾ ಬಟ್ ಪೇ ಮಾಡಿಲ್ಲ. ಸೊ ಅವರೆಲ್ಲರೂ ನಿಮ್ಮ ಕ್ರೆಡಿಟರ್ಸ್ ಆಗ್ತಾರೆ. ನೀವು ಬಿಲ್ಸ್ ಕೊಟ್ಟಿರ್ತೀರ ಅವರಿಗೆ, ಓಕೆ ನಾವು 3 ಮಂತ್ಸ್ ಆದಮೇಲೆ ಪೇ ಮಾಡ್ತೀವಿ ಅಂತ ಒಂದು ಪ್ರಾಮಿಸರಿ ನೋಟ್. ಸೊ ಅವರೂ ಸಹ ನಿಮಗೆ ಟ್ರೇಡ್ ಪೇಯೇಬಲೇ ಆಗ್ತಾರೆ, ವಿಚ್ ಇಸ್ ನಥಿಂಗ್ ಬಟ್ ಹೂ ಆರ್ ನಥಿಂಗ್ ಬಟ್ ಯುವರ್ ಕ್ರೆಡಿಟರ್ಸ್. ಸೊ ಹಾಗಾಗಿ ಕ್ರೆಡಿಟರ್ಸ್ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿಲ್ಸ್ ಪೇಯೇಬಲ್ ಆ್ಯಂಡ್ ಕ್ರೆಡಿಟರ್ಸ್ ಎರಡೂ ಇನ್ಕ್ಲೂಡ್ ಮಾಡಬೇಕು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಕ್ರೆಡಿಟರ್ಸ್ ಅಂದರೆ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯೇಬಲ್, ಅಂದರೆ ಟ್ರೇಡ್ ಪೇಯೇಬಲ್ಸ್ನ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ನೆಟ್ ಕ್ರೆಡಿಟ್ ಪರ್ಚೇಸಸ್ಗೆ ನೀವು ಕ್ವೆಶ್ಚನ್ನ ಒಂದ್ಸತಿ ನೋಡಬೇಕಾಗತ್ತೆ. ವಿ ಡೋಂಟ್ ಹ್ಯಾವ್ ನೆಟ್ ಕ್ರೆಡಿಟ್ ಪರ್ಚೇಸಸ್ ಇನ್ ದ ಕ್ವೆಶ್ಚನ್. ನಾವು ಇಲ್ಲಿ ಆಲ್ರೆಡಿ ನೋಡಿದಂಗೆ ಸೇಲ್ಸ್ ಕೊಟ್ಟಿದ್ದಾರೆ 40 lakhs, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ 8 lakhs, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ 20 lakhs. ವೆರಸ್ ಎಂಟೈರ್ ಪ್ರಾಬ್ಲಮ್ ಚೆಕ್ ಮಾಡಿದ್ರೆ ವಿ ಡೋಂಟ್ ಹ್ಯಾವ್ ಪರ್ಚೇಸಸ್ ಇನ್ಫಾರ್ಮೇಷನ್, ಪರ್ಚೇಸಿಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಇಲ್ಲ. ಸೊ ಆ ಥರ ಪ್ರಾಬ್ಲಮ್ ಇದ್ದಾಗ ವಾಟ್ ಕ್ಯಾನ್ ವಿ ಡೂ ಇಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನೇ ನಾವು ಕ್ರೆಡಿಟ್ ಪರ್ಚೇಸಸ್ ಆಗಿ ಕನ್ಸಿಡರ್ ಮಾಡಬಹುದು. ಸೊ ನೀವು ಇಲ್ಲಿ ಡಿನಾಮಿನೇಟರ್ಲಿ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ಎರಡೂ ತೊಗೊಳ್ತೀರಾ, 2 lakh 80 plus 1 lakh 20. ಬಟ್ ನ್ಯೂಮರೇಟರಲ್ಲಿ ಯು ವಿಲ್ ಬಿ ಟೇಕಿಂಗ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ಯಾಕೆ, ಕ್ರೆಡಿಟ್ ಪರ್ಚೇಸ್ ಸಂಬಂಧಪಟ್ಟಿದ್ದ ಇನ್ಫಾರ್ಮೇಷನ್ ನಮಗಿಲ್ಲ. ಆ್ಯಸ್ ನೋ ಇನ್ಫಾರ್ಮೇಷನ್ ಅಬೌಟ್ ಪರ್ಚೇಸಸ್ ಇಸ್ ಗಿವನ್, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಕ್ಯಾನ್ ಬಿ ಟೇಕನ್ ಆ್ಯಸ್ ಕ್ರೆಡಿಟ್ ಪರ್ಚೇಸಸ್. ಸೊ ನಿಮಗೆ ಕ್ರೆಡಿಟ್ ಪರ್ಚೇಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ನ ನೀವು ಕನ್ಸಿಡರ್ ಮಾಡಬಹುದು. ಸೊ ನಿಮಗೆ ಪ್ರಾಬ್ಲಮಲ್ಲಿ ಅವೈಲಬಿಲಿಟಿ ಆಫ್ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನೀವು ಕೆಲವು ಅಸಂಪ್ಷನ್ಸ್ನ ಅಥವಾ ನೋಟನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಕ್ರೆಡಿಟರ್ಸ್ ಪ್ಲಸ್ ಬಿಲ್ಸ್ ಪೇಬಲ್. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಇಸ್ 32 lakhs, ಅದನ್ನ ನಾವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೀವು ನೋಡ್ಬೋದು ಸ್ಟಾಕ್ ಟರ್ನ್ ಓವರ್ ರೇಷಿಯೋನಲ್ಲಿ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ನ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ 32 lakhs ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ದ ಸೇಮ್ 32 lakhs ವಿ ಹ್ಯಾವ್ ಟೇಕನ್ ಹಿಯರ್ ಡಿವೈಡೆಡ್ ಬೈ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ನ ಆ್ಯಡ್ ಮಾಡಿದ್ರೆ. ಸೊ ಪ್ರೀವಿಯಸ್ ಸ್ಲೈಡಲ್ಲಿ ಕ್ರೆಡಿಟರ್ಸ್ ಪ್ಲಸ್ ಬಿಲ್ಸ್ ಪೇಬಲ್ ಗಿವ್ಸ್ ಯು 4 lakhs, 2 lakh 80 plus 1 lakh 20, 4 lakhs ಇದೆ. ಸೊ ಆ 2 lakh 80 plus 1 lakh 20 ಆ್ಯಡ್ ಮಾಡಿದ್ರೆ ವಿ ವಿಲ್ ಬಿ ಗೆಟಿಂಗ್ 32 lakhs ಡಿವೈಡೆಡ್ ಬೈ 4 lakhs 8 times. ಅಂದರೆ ನಾವು ಕ್ರೆಡಿಟರ್ಸ್ಗೆ ಅಷ್ಟು ಪೇಮೆಂಟು ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ವಿ ಆರ್ ಮೇಕಿಂಗ್ ಬೆಟರ್ ಪೇಮೆಂಟ್ಸ್ ಟು ದೆಮ್ ಅನ್ನೋ ಅರ್ಥ ಬರುತ್ತೆ. ಸೊ ಹಿಯರ್ ಎಂಡ್ಸ್ ಯುವರ್ ಪ್ರಾಬ್ಲಮ್ ನಂಬರ್ 5. I hope you have understood both the problems. If you have any doubts, you can drop a comment in the comment section below. Thank you so much.